பிரைஸ்த லோர்ட், ஹாலெலூயா, ஸ்தோத்ர ஸ்தோத்ர ஸ்தோத்ர. கர்த்தனை அதிபரிசுத்தவாத நாமக்கே மகிமை உண்டாகலி. 2023 இசுவே செப்டம்பர் திங்களு 7 தாரீகு சனிவார பெளிகை கர்த்தன பரிசுத்தவாத சமூகதலி நாவெல்லாவரும் கூடி பந்து கர்த்தனன்னு ஸ்துதிசி ஆத்தனன்னு கொண்டாடுவதற்காகி ஆத்தனு நம்ம ஜீவமானதில் கொட்ட ஒளே அவகாசக்காகி ನಾವು ಕರ್ತನೇ ಸ್ತುತಿಸೋಣ. ನಮ್ಮ ಕರೆಗಳನ್ನೆತ್ತಿ ಆತನ ನಾಮವನ್ನು ಕೊಂಡಾಡುವ, ಗಣಪಡಿಸುವ ಯಹೋವಾ ಒಳ್ಳೆಯವರು. ಆತನ ಕರುಣೆಯು ಶಾಶ್ವತವಾಗಿ ಇರುವುದು. ತನು ಮನದಿಂದ ಕರ್ತನೇ ಸ್ತುತಿಸುವಾಗ ಆತನ ಪ್ರಸನ್ನತೆ ನಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ. ನಾವು ಕರ್ತನೇ ಆಮೆ ಕರ್ತನನ್ನು ಆತನ ಮಾಡಿರುವ ಪ್ರತಿಯೊಂದು ಉಪಕಾರಗಳಕ್ಕಾಗಿ ಆಮೆ ಸ್ತೋತ್ರ ಸ್ತುತಿಸೋಣ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ನಮ್ಮನ್ನು ಕಾಯ್ದು ಕಾಪಾಡಿದೆ. ಹೊಸ ತಿಂಗಳಲ್ಲಿ ಕರ್ತನ ಮಹಿಮೆ ನಾವು ನೋಡಬೇಕು. ಆಮೆ ಈ ತಿಂಗಳು ಆಮೆ ಬಿಡುಗಡೆಯ ತಿಂಗಳಾಗಬೇಕು. ಆಮೆ ಸ್ತೋತ್ರ ಆತನ ಪ್ರೀತಿ ಕನ್ನಿಗರ ದಯಕ್ಕಾಗಿ ಆತನೇ ಸ್ತುತಿಸಿ ಕೊಂಡಾಡೋಣ. ಸ್ತೋತ್ರ 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 ಕರ್ತನೇ. ಆಮೆ ನೀವು ನಮ್ಮ ಬಂಡೆಯು ಕೋಟೆಯೂ ಆಗಿದೆ. ನಿಮ್ಮ ರಕ್ತವನ್ನು ಸುರಿಸಿ ನಮ್ಮನ್ನು ರಕ್ಷಿಸಿರುವ ಅಪಾರ ಪ್ರೀತಿಗಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ, ಕೊಂಡಾಡುತ್ತೇನೆ. ನಿತ್ಯ ಜೀವವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. 40 ಕೀರ್ತನದಲ್ಲಿ ಬರೆದಿರುವ ಪ್ರಕಾರ ನಾನು ಯಹೋವನಿಗೋಸ್ಕರ ಆಮೆ ನಿರೀಕ್ಷಿಸಿಯೇ ನಿರೀಕ್ಷಿಸಿದನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ರಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯಿಂದ ಎತ್ತಿದನು. ಆಮೆ ಕೆಸರಿನೊಳಗಿಂದ ನನ್ನನ್ನು ತೆಗೆದು ಆಮೆ ಬಂಡೆಯ ಮೇಲೆ ನಿಲ್ಲಿಸಿ ನಾನು ಆಮೆ ದೃಢವಾಗಿ ಹೆಚ್ಚಿ ಇಡುವಂತೆ ಮಾಡಿದೆನು. ಸ್ತೋತ್ರ. ದೇವರು ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರ ಪಾದ ಸಮೂಹದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಮ್ಮ ಉಪವಾಸ ಮತ್ತು ಪ್ರಾರ್ಥನೆಯ ಮೊದಲನೇ ದಿನವಿದು. ನಾವು ಪ್ರಾರ್ಥಿಸೋಣ, ದೇವರ ಮಹಿಮಾತಿಶಯಗಳನ್ನು ನಮ್ಮ ಜೀವನದಲ್ಲಿ ನೋಡಿಕೊಳ್ಳುವಂತೆ ದೇವರು ನಮಗಾಗಿ ಅದ್ಭುತಗಳನ್ನು ಮಾಡಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರವಾಗಲಿ, ಆತನ ನಾಮವು ಮಹಿಮೆ ಪಡಲಿ. ಸ್ತೋತ್ರ. ಎಲ್ಲ ರೋಗದ ಶಕ್ತಿಗಳಿಂದ ತನ್ನ ಜನರೇ ಬಿಡಿಸುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಮೇನ್, ಹಲ್ಲೆಲೂಯ. ಲಂಗ್ಸ್ ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಆಮೇನ್. ಶ್ವಾಸಕೋಶಗಳು ಆಮೇನ್. ಆಮೇನ್. ಚಿಕ್ಕದಾಗುವ ಕಾಯಿಲೆ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಆಮೇನ್. ಯೇಸುವಿನ ನಾಮದಲ್ಲಿ ಅದೇ ಪ್ರಕಾರವಾಗಿ ಆಮೇನ್. ಕೈಯ ಆಮೇನ್. ಇದು ಸ್ತೋತ್ರ. ಜೋಯಿಂಟಲ್ಲಿ ಪೈನು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಸೋರಿಯಾಸಿಸ್ ಸಂಬಂಧವಾಗಿರುವ ಎಲ್ಲ ರೋಗಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಬಿಡುಗಡೆಯಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಯಾವ ರೀತಿಯಲ್ಲಿರುವ ಅಂಟು ಕಾಯಿಲೆಗಳಾಗಲಿ, ಎಷ್ಟು ದೊಡ್ಡ ರೋಗವಾಗಲಿ, ಯೇಸು ಕ್ರಿಸ್ತನು ಇವತ್ತು ಕಂಪ್ಲೀಟ್ ಸೌಖ್ಯವನ್ನು ಮಾಡುವ ದಿನವಾಗಿದೆ. ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ, ಕೆಲಸ ಜಾಗದಲ್ಲಿ ಬಿಡುಗಡೆ ಉಂಟಾಗಲಿ. ಆಮೇನ್. ಯೇಸುವಿನ ನಾಮದಲ್ಲಿ ಕುಟುಂಬಗಳಲ್ಲಿ ಸಮಾಧಾನ ಉಕ್ಕುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನ ಕಾರ್ಯದಲ್ಲಿ ಸಂಪೂರ್ಣವಾಗಿ ಒಪ್ಪಿಸುತ್ತೇನೆ. ಆಮೇನ್. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ. ಆಮೇನ್. ಕರ್ತನೇ, ಇಡೀ ಜಗದಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ಆಮೇನ್. ಸೇವಕರನ್ನು ಎಬ್ಬಿಸು, ಸೇವಕರನ್ನು ಉಜ್ಜೀವನಗೊಳಿಸು. ಕರ್ತನ ಮಹಿಮೆಯು ತೋರಿ ಬರಲಿ. ಬಿಡುಗಡೆಯ ಕರವನ್ನು ಚಾಯಿಸುವುದಕ್ಕಾಗಿ ಸ್ತೋತ್ರ. ಆಶೀರ್ವಾದಗಳನ್ನು ತುಂಬಿಸು. ನಿಮ್ಮ ಜನರೇ ಆಮೆ ಕರಗಳಲ್ಲಿ ಎತ್ತಿ ಉಪಯೋಗ ಮಾಡು. ಒಡೆದೋಗಿರುವ ಕುಟುಂಬಗಳ ಕಟ್ಟಲ್ಪಡಲಿ. ಒಡೆದೋಗಿರುವ ಹೃದಯಗಳು ಗಾಯಗಳು ಕಟ್ಟಲ್ಪಡಲಿ. ಆಮೇನ್. ಯೇಸುವಿನ ನಾಮದಲ್ಲಿ ಬಿಡುಗಡೆಗಳು ಉಂಟಾಗಲಿ. ಇವತ್ತು ನಡೆಯುವ 7 ಉಪವಾಸ ಕೂಟಗಳ ಆಶೀರ್ವಾದವಾಗಲಿ. ಎಲ್ಲ ಇದು ಮಂತ್ ಆಫ್ ರೆಸ್ಟೋರೇಷನ್. ಕರ್ತನ ಮಹಿಮೆ ಪ್ರತಿಯೊಂದು ವ್ಯಕ್ತಿಗಳಲ್ಲಿಯೂ ಇಳಿಯುವಂತೆ ನಾವು ಪ್ರಾರ್ಥಿಸುತ್ತೇನೆ. ಕರ್ತನೇ, ಅದ್ಭುತಕರವಾದ ಬಿಡುಗಡೆಗಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಕರೆದಲ್ಲಿ ಒಪ್ಪಿಸುತ್ತೇನೆ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆಯೇ. ಪ್ರಿಯರೇ, ಕರ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಇವತ್ತು ಆಮೇಲೆ 2 ತಾರೀಕು, ಇವತ್ತಿನಿಂದ 8 ತಾರೀಕುವರೆಗೂ 7 ದಿನ ನಮ್ಮ ಪ್ರಾರ್ಥನೆ ಮತ್ತು ಉಪವಾಸವು ನಡೆಯುತ್ತದೆ.
ಸಾಯಂಕಾಲ 9:00 ಮೀಟಿಂಗ್ಗಳು ಶುರುವಾಗುತ್ತದೆ. ಆನ್ಲೈನಲ್ಲಿ ಲಿಂಕ್ಗಳು ಕೇಳಿ ಪಡ್ಕೊಳ್ಳ್ರಿ. ಅದೇ ಪ್ರಕಾರವಾಗಿ ಆಮೇಲೆ ಸ್ವತಃ ನೀವು ಉಪವಾಸ ತಗೊಳ್ಬೇಕು, ನ್ಯೂ ಟೆಸ್ಟಮೆಂಟ್ ಓದಿ ಮುಗಿಸಬೇಕು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ಚಿಂತಕ್ಕಾಗಿ ರಮ್ಯಾ ಪತ್ರಿಕೆ, ರಮ್ಯನು ಬರೆದ ಪತ್ರಿಕೆ ಅಲ್ಲ, ಪ್ರವಾದನ ಗ್ರಂಥ 3:17 ಸ್ತೋತ್ರ. ಯರ್ಮಿಯನ ಪ್ರವಾದನ ಗ್ರಂಥ 3:17, ಯಹೋವನು ಇಂದೆನ್ನುತ್ತಾನೆ, ಇಹೋ ಇಂದು ಚಿಯೋನ್ ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಕೇಳಿ ನಿನ್ನನ್ನು ಫ್ರಷ್ಟಲೆಂದಿತ್ತು ಅನ್ನುತ್ತಾನೆ. ನಾನು ಆಮೇನ್ ಸಗಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಆಮೇನ್ ಬಾಸುಂಡಗಳನ್ನು ವಾಸಿ ಮಾಡುವನು. ನಾವು ನನ್ನೇ ಕೂಡಿ ಚಿಂತೆ ಮಾಡಿರೋ ವಿಷಯ, ಇದು ರೆಸ್ಟೋರೇಷನ್ ಸಮಯವಾಗಿದೆ ಎಂಬುದಾಗಿ. ಇಸ್ರಾಯೇಲ್ ಜನರ ಜೀವನದಲ್ಲಿ ಎಲ್ಲಾವರಿಂದ ತಳ್ಳಲ್ಪಟ್ಟವರಾಗಿ ಬಹಳವಾಗಿ ಹೊಡೆಯಲ್ಪಟ್ಟು ನೋವಲ್ಲಿರುವಾಗ ಕರ್ತನು ಹೇಳಿದನು, ನಾನು ನಿನ್ನನ್ನು ಗುಣಪಡಿಸಿ ಸರಿಪಡಿಸಿ ನಿನಗೆ ತಿರುಗೆ ಕಟ್ಟುವನಾಗಿ, ತಿರುಗೆ ಬರಮಾಡುವನಾಗಿ ಇರ್ತಾನೆ ಎಂಬುದಾಗಿ. ಪ್ರಿಯರೇ, ಏಲೀಷ್ಯ ಕಾಲದಲ್ಲಿ ನಯಮಾನನು ಎಂಬುದಾಗಿರುವ ಅನ್ಯ ದೇಶದವನು ಪೂರ್ಣ ಕುಷ್ಠರೋಗಿಯಾಗಿ ಇಸ್ರಾಯೇಲಿ ಬಂದು ಇಸ್ರಾಯೇಲಿನ ದೇವರ ನಾಮದಲ್ಲಿ ನದಿಯಲ್ಲಿ ಮುಳುಗಿದಾಗ ಅವನ ಶರೀರವು ಪೂರ್ಣ ಬಿಡುಗಡೆ ಹೊಂದಿ ಒಂದು ಚಿಕ್ಕ ಮಗುವಿನ ಮೈಯಂತೆ ಅವನ ಮೈ ಮಾರಲ್ಪಟ್ಟನು. ಒಂದು ಚಿಕ್ಕ ಗೆರೆಗುಡಿ ಇಲ್ಲ ಆ ಥರ. ದೇವರು ನಮ್ಮನ್ನು ರಿಸ್ಟೋರೇಷನ್ ಮಾಡುವಾಗ ಪೂರ್ಣವಾದ ರೆಸ್ಟೋರೇಷನ್ ದೇವರು ಮಾಡುತ್ತಾರೆ, ತನ್ನ ಕೃಪೆಯಿಂದ, ತನ್ನ ಶಕ್ತಿಯಿಂದ, ತನ್ನ ನಾಮದಿಂದ ಅದು ಮಾಡುತ್ತಾರೆ. ನಾವು ನಂಬಬೇಕು. ಇವಾಗ ದೇವರು ನಮ್ಮನ್ನು ಈ ದಿನಗಳು ಮುಟ್ಟುವಾಗ ಒಡೆದೋಗಿರೋ ಬಿಸ್ನೆಸ್ ಆಗಿರ್ಬೋದು, ಪಕ್ಕ ದೇವರ ಕರವನ್ನು ಇಳಿದು ಅದು ಯಥಾಸ್ಥಾನವನ್ನು ಮಾಡಿಸುತ್ತಾರೆ. ರೋಗದಿಂದ ಆಮೇನ್ ಕಷ್ಟಪಡುವರಾಗಿರ್ಬೋದು. ಇಲ್ಲಿ ಈ ದೇವರ ವಾಕ್ಯದಲ್ಲಿ ಬಂದಿರುವುದು ಕ್ರೋನಿಕಲ್ ಡಿಸೀಸ್ ಎಂಬುದಾಗಿ ಬರೆದಾರೆ. ಅಂದರೆ ಯಾರಿಂದಲೂ ಸೌಖ್ಯ ಮಾಡೋಕ್ಕಾಗದಿರುವ ರೋಗಗಳು, ಅಷ್ಟು ಆಳವಾದ ರೋಗಗಳು, ಅವುಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ, ಆ ರೋಗವು ಗುಣಪಡಿಸುವುದಕ್ಕಾಗಿ ದೇವರು ಕರಚಾಯಿಸುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿದ್ದಾರೆ. ನಷ್ಟವಾಗಿರುವ ವರ್ಷಗಳು ಯಾರು ಕೊಡ್ತಾರೆ? ನಷ್ಟವಾಗಿರುವ ಸಮಯಗಳು ಯಾರು ಕೊಡ್ತಾರೆ? ಯಾರಿಂದಲೂ ಆಗಲ್ಲ. ಆದರೆ ನಷ್ಟವಾಗಿರುವ ವರ್ಷಗಳಿಗೆ ತಕ್ಕಂತೆಯೂ, ಸಮಯಗಳಿಗೆ ತಕ್ಕಂತೆಯೂ ದೇವರು ನಮ್ಮನ್ನು ರೀಸ್ಟೋರ್ ಮಾಡಿ ಆ ಸಮಯಗಳು ವಾಪಸ್ ಕೊಡ್ತಾರೆ. ಅದು ದೇವರಿಂದ ಮಾತ್ರ ಸಾಧ್ಯ. ಪ್ರೈಸ್ರೋಡ ನಷ್ಟವಾಗಿ ನಮ್ಮ ಆರೋಗ್ಯವು ವಾಪಸ್ ಕೊಡ್ತಾರೆ. ಆಮೇಲೆ ಎಜುಕೇಷನ್ ವಾಪಸ್ ಕೊಡ್ತಾರೆ. ಆಮೇಲೆ ಏನು ನಷ್ಟವಾಗಿದೆಯೋ ಅದು ಕರ್ತರು ವಾಪಸ್ ಕೊಡ್ತಾರೆ ಎಂಬುದಾಗಿ ಈ ವಾಕ್ಯವು ನಮ್ಮ ಹತ್ರ ಮಾತನಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ಸ್ತೋತ್ರ. ಅದು ರಿಸ್ಟೋರೇಷನ್ ಮಾಡುವಾಗ ನೋಡಿ, ಒಂದು ಕಾರ್ಪೆಂಟರು ಒಂದು ಮರದ ಮೇಲೆ ಕೆಲಸ ಮಾಡಿ ಏನೇನು ತಪ್ಪಾಗ್ಬಿಟ್ರೆ ಆಲ್ಟ್ರೇಷನ್ ಮಾಡ್ತಾರೆ. ಆಲ್ಟ್ರೇಷನ್ ಮಾಡಿದರೆ ಗೊತ್ತಾಗುತ್ತೆ ಆಲ್ಟ್ರೇಷನ್ ಮಾಡಿದ್ದಾರೆ ಎಂಬುದಾಗಿ.
ಆದರೆ ದೇವರು ಒಂದು ಕಾರ್ಯದಲ್ಲಿ ಆಲ್ಟ್ರೇಷನ್ ಮಾಡುವಾಗ, ಒಂದು ವ್ಯಕ್ತಿಯಾಗಲಿ, ಒಂದು ಕುಟುಂಬವಾಗಲಿ, ಒಂದು ಕೆಲಸವಾಗಲಿ, ಒಂದು ಆರೋಗ್ಯದ ವಿಷಯವಾಗಲಿ, ಆಮೇಲೆ ಯಾವ ವಿಷಯವಾಗಲಿ, ದೇವರು ರಿಸ್ಟೋರ್ ಮಾಡುವಾಗ ಆಮೇಲೆ ಅದು ಪೂರ್ಣವಾಗಿ ಪರಿಪೂರ್ಣವಾಗಿ ಯಾವ ಕೊರತೆಯೂ ಇಲ್ಲದೆ ದೇವರು ಅದು ಮಾಡಿರ್ತಾನೆ. ಆದ್ದರಿಂದ ಈ ತಿಂಗಳು ರಿಸ್ಟೋರೇಷನ್ ಮಂತ್. ದೇವರು ಕುಟುಂಬಗಳಲ್ಲಿ, ಆಮೇನ್, ವ್ಯಕ್ತಿಗಳಲ್ಲಿ, ನಮ್ಮಲ್ಲಿ ದೊಡ್ಡ ಕಾರ್ಯಗಳು ಮಾಡಿ ನಷ್ಟವಾಗಿರುವುದಲ್ಲ. ನನ್ನೇ ನಾವು ಕೇಳಿದರು, ಆಮೇನ್, ಸ್ತೋತ್ರ ದೇವರು. ಆಮೇನ್, ನಷ್ಟವಾಗಿರೋ ವರ್ಷಗಳಿಗೆ ತಕ್ಕಂತೆ ಆಮೇನ್ ತಿರುಗಿ ಕಟ್ಟುವನಾಗಿದ್ದಾರೆ, ಆಮೇನ್ ಕಟ್ಟಿ ಪರಿಪೂರ್ಣಗೊಳಿಸುವನಾಗಿದ್ದಾರೆ. ಅದೇ ಪ್ರಕಾರ ದೇವರು ಈ ದಿನವು ನಮ್ಮ ಹತ್ರವೂ ಮಾಡುತ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ನಮ್ಮ ಮಕ್ಕಳು ಪ್ರಭಾದಿಸುವವರು, ನಮ್ಮ ಯವನಸ್ಥ ದರ್ಶನ ನೋಡುವರು, ನಮ್ಮ ಆಮೇನ್ ವೃದ್ಧರು ಕನಸುಗಳು ನೋಡುವರು. ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಗಾಡ್ ಬ್ಲೆಸ್ ಯು.